ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ, ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತವೆ. ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಹೈನುಗಾರಿಕೆಯಲ್ಲಿ ಮೊಲ ಸಾಕಾಣಿಕೆ ಕೂಡ ಉತ್ತಮ ಆದಾಯ ತಂದುಕೊಡುತ್ತಿದೆ. ಮೊಲಗಳನ್ನು ವಿಶೇಷವಾಗಿ ಮಾಂಸ, ಚರ್ಮ ಹಾಗೂ ಉಣ್ಣೆಗಾಗಿ ಸಾಕಲಾಗುತ್ತಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳೆರಡರಲ್ಲೂ ಮೊಲ ಸಾಕಾಣೆ ಮಾಡಬಹುದು. ಮೊಲ ಸಾಕಲು ಕಡಿಮೆ ಸ್ಥಳಾವಕಾಶ ಸಾಕು. ಮನೆಯ ಹಿತ್ತಿಲಿನ ಜಾಗದಲ್ಲಿ ಕೂಡ ಮೊಲದ ಸಾಕಾಣೆ ಮಾಡಬಹುದು. ಮೊಲಗಳು 5-6 ತಿಂಗಳಲ್ಲಿ ಪ್ರಾಯಕ್ಕೆ ಬಂದು ಬೇಗ ವಂಶಾಭಿವೃದ್ಧಿ ಆರಂಭಿಸುತ್ತವೆ. ವರ್ಷಕ್ಕೆ 4-5 ಬಾರಿ ಮರಿ ಹಾಕುತ್ತದೆ. ಪ್ರತಿ ಬಾರಿಯೂ 7-8 ಮರಿಗಳನ್ನು ಹಾಕುತ್ತದೆ. ಒಂದು ಹೆಣ್ಣು ಮರಿಯಿಂದ ಒಂದು ವರ್ಷಕ್ಕೆ ಸರಾಸರಿ 35-40 ಮರಿಗಳನ್ನು ಪಡೆಯಬಹುದು. ಮೊಲ ಸಾಕಲು ದೊಡ್ಡ ಬಂಡವಾಳ ಬೇಕಾಗಿಲ್ಲ. ನಿರ್ವಹಣಾ ವೆಚ್ಚ ಕೂಡ ಕಡಿಮೆ. ಹಾಕಿದ ಬಂಡವಾಳವು ಬೇಗ ವಾಪಸ್ಸಾಗುತ್ತದೆ. ಕಾಳುಗಳು, ಹಸಿರು ಹುಲ್ಲು, ಮನೆಯಲ್ಲಿ ಉಳಿದಿರುವ ಅನುಪಯೋಗಿ ತರಕಾರಿ ಕಾಯಿಪಲ್ಯಗಳನ್ನು ತಿಂದು ಮೊಲಗಳು ಬೆಳೆಯುತ್ತವೆ. ಮೊಲದ ಮಾಂಸದಲ್ಲಿ ಅತಿ ಕಡಿಮೆ ಕೊಲೆಸ್ಟ್ರಾಲ್ ಅಂಶ ಇರುವುದರಿಂದ ಮಾಂಸಾಹಾರಿಗಳಿಗೆ ಇದು ಅತ್ಯಂತ ಆರೋಗ್ಯಕರ ಆಹಾರ. ಹೃದಯ ಕಾಯಿಲೆ ಇರುವವರು ಇದನ್ನು ತಿನ್ನಬಹುದೆಂದು ಹೃದಯ ತಜ್ಞರು ಶಿಫಾರಸು ಮಾಡಿದ್ದಾರೆ. ಮೊದಲ ಮರಿಗಳಿಗೆ ಅಪಾರ ಬೇಡಿಕೆ ಇದೆ. ಮೊಲಗಳಲ್ಲಿ ರೋಗವೂ ಕಡಿಮೆ. ಅಪರೂಪಕ್ಕೆ ಬರುವ ಕಾಕ್ಸಿಡಿಯೋಸಿಸ್, ಕಚ್ಚಿ, ನ್ಯುಮೋನಿಯಾ ಮತ್ತು ಪ್ಯಾಸ್ಟ್ಯೂರೇಲೋಸಿಸ್ ರೋಗಗಳನ್ನು ಸುಲಭವಾಗಿ ತಡೆಗಟ್ಟಬಹುದು. ಮೊಲದ ಚರ್ಮಕ್ಕೆ ತುಂಬ ಬೇಡಿಕೆ ಇದೆ. ಮೊಲದ ಗೊಬ್ಬರ ಅತ್ಯಂತ ಸಾರಯುಕ್ತವಾದದ್ದು. ಹಣ್ಣು ತರಕಾರಿ ಬೆಳೆಯಲು ಉಪಯೋಗಿಸಬಹುದು. ಹೆಸರುಘಟ್ಟದಲ್ಲಿರುವ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರದವರು ಮೊಲ ಸಾಕಾಣೆಯಲ್ಲಿ 10 ದಿನಗಳ ತರಬೇತಿ ನೀಡುತ್ತಿದ್ದಾರೆ. ಬೆಂಗಳೂರು, ಶಿರಸಿ, ಅಜ್ಜಂಪುರ, ಗಂಗಾವತಿ ಮತ್ತು ಕೊಡಿಗೇಹಳ್ಳಿಗಳಲ್ಲಿ ಮಾಂಸದ ಮೊಲ ಉತ್ಪಾದನಾ ಕೇಂದ್ರಗಳಿವೆ. ಮೊಲ ಸಾಕುವುದಕ್ಕೆ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ, ಸರ್ಕಾರದ ವತಿಯಿಂದ ಹಾಗೂ ಇತರೆ ಸಹಕಾರಿ ಸಂಘ ಸಂಸ್ಥೆಗಳಿಂದ ಧನ ಸಹಾಯ ದೊರೆಯುತ್ತದೆ. ಮೊಲಗಳಿಗೆ ಕಡಿಮೆ ಜನಸಂದಣಿ, ನಿಶಬ್ದ ವಾತಾವರಣ, ಉತ್ತಮ ಚರಂಡಿ ವ್ಯವಸ್ಥೆ, ಸಾಕಷ್ಟು ಮರಗಳ ನೆರಳು ಹಾಗೂ ಉತ್ತಮ ಗಾಳಿ ಬೆಳಕು ದೊರೆಯಬಹುದಾದ ಸ್ಥಳದಲ್ಲಿ ಮನೆ ನಿರ್ಮಿಸಬೇಕು. ಗೂಡುಗಳ ಸಮೀಪದಲ್ಲಿ ನಾಯಿ, ನರಿ, ಬೆಕ್ಕು, ಇಲಿ, ಹೆಗ್ಗಣ, ಮುಂಗುಸಿ ಇತ್ಯಾದಿ ಪ್ರಾಣಿಗಳು ಹೋಗದಂತೆ ನಿಯಂತ್ರಿಸಬೇಕು. ಸ್ಥಳೀಯವಾಗಿ ಸಿಗುವ ಮರದ ದಿಮ್ಮಿ, ಹಲಗೆ, ಬಿದಿರು 14-16 ಕೆಜಿ ದಪ್ಪವಿರುವ ತಂತಿ ಜಾಲವನ್ನು ಉಪಯೋಗಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಗೂಡುಗಳನ್ನು ನಿರ್ಮಿಸಬಹುದು. ಮೊಲಗಳು ವಿಸರ್ಜಿಸಿದ ಮಲಮೂತ್ರಗಳು ಹೊರಗಡೆ ಬಸಿದು ಹೋಗುವಂತೆ ಇರಬೇಕು. ಒಣಹುಲ್ಲಿನ ಹಾಸಿಗೆ ವ್ಯವಸ್ಥೆ ಒದಗಿಸಿದಲ್ಲಿ ಪ್ರತಿ ದಿನವೂ ಮಲಿನಗೊಂಡ ಹುಲ್ಲನ್ನು ಬದಲಿಸಬೇಕು. ಹೀಗೆ ಮಾಡಿದರೆ ರೋಗಗಳನ್ನು ತಡೆಯಬಹುದು. ಪ್ರತಿಯೊಂದು ಮೊಲಕ್ಕೂ ಪ್ರತ್ಯೇಕವಾಗಿ ಗೂಡುಗಳನ್ನು ಇಲ್ಲವೇ ಹೆಚ್ಚು ಮೊಲಗಳ ಒಂದೆಡೆ ಸಾಕುವಂತೆ ಕಾಲೋನಿ ಮಾದರಿಯಲ್ಲಿ ವಸತಿ ವ್ಯವಸ್ಥೆ ಮಾಡಬಹುದು. ಉದ್ಯಮವಾಗಿ ಮೊಲ ಸಾಕುವುದಿದ್ದರೆ ಕಾಲೋನಿ ಮಾದರಿಯ ಗೂಡುಗಳು ಸೂಕ್ತ. ಕಾಲೋನಿ ಮಾದರಿಯ ವಸತಿಯಲ್ಲಿ ಮೊಲವೊಂದಕ್ಕೆ 1.5-2.0 ಚದರಡಿ ಜಾಗ ಬೇಕು. 4-5 ವಾರದ ಮರಿಗಳನ್ನು ತಾಯಿಯಿಂದ ಬೇರ್ಪಡಿಸಿದ ನಂತರ ಅವು ಪ್ರಾಯಕ್ಕೆ ಬರುವವರೆಗೂ ಕಾಲೋನಿ ಮಾದರಿಯ ವಸತಿ ವ್ಯವಸ್ಥೆ ಉತ್ತಮ. ಮೊಲಗಳು ತಂಪಾದ, ಆಹ್ಲಾದಕರವಾದ ವಾತಾವರಣದಲ್ಲಿ ಚೆನ್ನಾಗಿ ಒಗ್ಗಿಕೊಂಡು ಬೆಳೆಯುತ್ತವೆ. ವಾತಾವರಣದ ಉಷ್ಣಾಂಶ 32°C ಹೆಚ್ಚಾಗಿದ್ದಲ್ಲಿ ಉಷ್ಣದಿಂದ ಸೊರಗಿ ಬಳಲುತ್ತವೆ. 18-22°C ವಾತಾವರಣದಲ್ಲಿ ಮೊಲಗಳು ಚೆನ್ನಾಗಿ ಬೆಳೆಯುತ್ತವೆ. ವಾತಾವರಣದ ತೇವಾಂಶ ಸಹ 65-70% ಇರಬೇಕು. ಗಾಳಿ ಬೆಳಕು ಯಥೇಚ್ಛವಾಗಿ ಬರಬೇಕು. ಮೊಳಕೆಯೊಡೆದ ಕಾಳುಗಳು, ಕಡಲೆಕಾಳು, ಕುದುರೆ ಮಸಾಲೆ ಸೊಪ್ಪು ಮತ್ತು ಕ್ಯಾರೆಟ್ ಅನ್ನು ಮೊಲಗಳು ತುಂಬ ಇಷ್ಟಪಡುತ್ತವೆ. ಮೊಲಗಳಿಗಾಗಿ ದಾಳಿ ನಿರ್ಮಾಣ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಅಂಗೋರಾ, ಜರ್ಮನ್ ಅಂಗೋರಾ ಹಾಗೂ ರಷ್ಯನ್ ಅಂಗೋರಾ ಉಪತಳಿಗಳು ಉಣ್ಣೆ ಮತ್ತು ಚರ್ಮಕ್ಕೆ ಹೆಸರಾಗಿವೆ. ಇವು ಸಮಶೀತೋಷ್ಣ ವಲಯ ಹಾಗೂ ತಂಪಾದ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಈ ತಳಿಗಳಿಂದ ರೇಷ್ಮೆಗಿಂತ ಉತ್ತಮವಾದ ಹಾಗೂ ನಾಜುಕಾದ ಉಣ್ಣೆ ದೊರೆಯುತ್ತದೆ. ವರ್ಷಂ ಪ್ರತಿ 600-900 ಗ್ರಾಂನಷ್ಟು ಇಳುವರಿ ಬರುತ್ತದೆ. ಇದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂಗೆ
900 ರಿಂದ 1,500 ರೂಪಾಯಿಗಳವರೆಗೆ ಇದೆ. ಮುಖ್ಯವಾದ ಮಾಂಸದ ತಳಿಗಳೆಂದರೆ ರಷ್ಯನ್ ವೈಟ್ ಜಯಂಟ್, ಫ್ಲೇಮಿಡ್ ಜಯಂಟ್, ಸೋವಿಯತ್ ಚಿಂಚಿಲ್ಲಾ, ನ್ಯೂಜಿಲ್ಯಾಂಡ್ ವೈಟ್, ಕ್ಯಾಲಿಫೋರ್ನಿಯಾ ವೈಟ್. ಈ ತಳಿಗಳಿಂದ ರುಚಿಕರವಾದ ಹೆಚ್ಚಿನ ಪೌಷ್ಟಿಕಾಂಶ ಹಾಗೂ ಕಡಿಮೆ ಕೊಬ್ಬಿನಂಶವಿರುವ ಮಾಸಲು ಬಿಳಿ ಬಣ್ಣದ ಮಾಂಸ ದೊರೆಯುತ್ತದೆ. ಮಾಂಸದ ತಳಿಗಳು ಬಹು ಶೀಘ್ರವಾಗಿ ಬೆಳೆಯುತ್ತವೆ. 6 ರಿಂದ 8 ವಾರಗಳಲ್ಲಿ 850 ರಿಂದ 900 ಗ್ರಾಂಗಳಷ್ಟು ದೇಹ ತೂಕ ಪಡೆಯುತ್ತವೆ. 12 ರಿಂದ 14 ವಾರಗಳಲ್ಲಿ 1.5 ರಿಂದ 2 ಕೆಜಿಯಷ್ಟು ತೂಗುತ್ತೆ. ನಾಯಿಗಳ ರೀತಿ ಮೊಲಗಳು ವಿಲಾಸಿ ಜೀವನದ ಭಾಗವಾಗಿ ಸಾಕುತ್ತಾರೆ. ಪೋಲ್ಯಾಂಡ್, ಪೊಲೋಮಿನಾ, ಫ್ಲಾರಿಡಾ ವೈಟ್, ಟಾನ್ ಹವಾನ, ಇಂಗ್ಲಿಷ್ ಬ್ಲ್ಯಾಕ್ ಅಂಡ್ ವೈಟ್ ಪ್ರಮುಖ ತಳಿಗಳು. ಈ ತಳಿಗಳು ಮುದ್ದಾಗಿ ಸೌಮ್ಯವಾಗಿ ಕಾಣುತ್ತವೆ. ಈ ಮೊಲಗಳು ಮನೆ ಮಂದಿಯೊಂದಿಗೆ ಆಟವಾಡಿಕೊಂಡು ಉಲ್ಲಾಸದ ಸಹಜೀವನ ನಡೆಸುತ್ತವೆ.